ಅನರ್ಹ ಶಾಸಕರ ವಾದ ಪ್ರತಿವಾದ ಅಂತ್ಯವಾಗಿದ್ದು ರೋಹಟಗಿ ಅವರು ಅವರ ವಾದವನ್ನು ಈಗ ಮುಂದುವರಿಸಿದ್ದಾರೆ. ಅನರ್ಹ ಶಾಸಕರ ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ವಾದಗಳು ಪ್ರತಿವಾದಗಳು ಅಂತ್ಯವಾಗಿದೆ ಇಬ್ಬರ ಕಡೆ. ಅಂದರೆ ರೋಹಟಗಿ ಅವರ ವಾದವೂ ಕೂಡ ಅಂತ್ಯಗೊಂಡಿದೆ. ಇನ್ನು ನನಗೆ ಮತ್ತೊಂದು ನಿಮಿಷ ಕಾಲಾವಕಾಶ ಬೇಕು ಅಂತ ರೋಹಟಗಿ ಅವರು ನ್ಯಾಯಮೂರ್ತಿಗಳನ್ನು ಕೇಳಿಕೊಂಡಿದ್ದಾರೆ. ಎಲ್ರಿಗೂ ಹೀಗೆ ಅವಕಾಶ ನೀಡಲು ಆಗೋದಿಲ್ಲ ಅಂತ ನ್ಯಾಯಾಧೀಶ ರಮಣ ಅವರು ಕೂಡ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅನರ್ಹ ಶಾಸಕರ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಎಲ್ಲವೂ ಕೂಡ ಅಂತ್ಯಗೊಂಡಿದ್ದು, ನನಗೆ ಮತ್ತೊಂದು ನಿಮಿಷ ಸಮಯವನ್ನು ಕೊಡಿ ಅಂತ ರೋಹಟಗಿ ಅವರು ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳನ್ನ ಕೇಳಿಕೊಂಡ್ರು. ಆದರೆ ನ್ಯಾಯಮೂರ್ತಿಗಳು ಎಲ್ರಿಗೂ ಈ ರೀತಿಯಾಗಿ ಅವಕಾಶಗಳನ್ನ ಕೊಡ್ತಾ ಹೋದರೆ ಈ ಪ್ರಕರಣ ಇತ್ಯರ್ಥ ಆಗೋದು ಹೇಗೆ? ಕೊನೆಯದಾಗಿ ವಾದ ಮಂಡಿಸ್ತಾ ಇದ್ದಾರೆ ಶಂಕರ್ ಪರ ವಕೀಲ ಗಿರಿ ಅವರು. ಕೊನೆಯದಾಗಿ ಶಂಕರ್ ಪರ ವಕೀಲ ಗಿರಿ ಅವರ ವಾದ ಈಗ ಆಲಿಸಲಾಗ್ತಾ ಇದೆ. ಅವರ ವಾದದಲ್ಲಿ ಶಂಕರ್ ಅವರ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಸ್ಪೀಕರ್ ನಡೆ ಸರಿ ಅಲ್ಲ ಮತ್ತು ಇದು ಯಾಕೆ ಸೂಕ್ತವಲ್ಲ ಅನ್ನುವಂಥ ವಿಚಾರವನ್ನ ಇಡ್ತಾ ಇದ್ದಾರೆ. ಹೆಚ್ಚುವರಿ ದಾಖಲೆಗಳಿದ್ರೆ ನೀಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಿಮ್ಮ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ದಾಖಲೆಗಳೇನಾದರೂ ಇದೆಯಾ? ಯಾಕಂದರೆ ಶಂಕರ್ ಅವರು ನಾನು ವಿಲೀನ ಆಗಿಲ್ಲ ಅಂತ ಹೇಳ್ತಾರೆ, ವಿಲೀನ ಪ್ರಕ್ರಿಯೆ ಆಗಿದೆ ಅಂತ ಕಾಂಗ್ರೆಸ್ ಪರ ವಕೀಲರು ಹೇಳ್ತಾರೆ. ಹೀಗಾಗಿ ಹೆಚ್ಚುವರಿ ದಾಖಲೆಗಳಿದ್ರೆ ನಿಮ್ಮ ಬಳಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಶಂಕರ್ ಅವರ ವಾದದಲ್ಲಿ ಹೆಚ್ಚುವರಿಯಾಗಿ ಏನಾದರೂ ದಾಖಲೆಗಳಿದ್ರೆ ಕೋರ್ಟ್ ಸಮ್ಮುಖಕ್ಕೆ ತರಬಹುದು. ಸಾಧ್ಯವಾದಷ್ಟು ಬೇಗ ಈ ಪ್ರಕರಣವನ್ನು ಮುಗಿಸಿ ಅಂತ, ಹೆಚ್ಚುವರಿ ದಾಖಲೆಗಳಿದ್ರೆ ಈಗಲೇ ಕೋರ್ಟ್ಗೆ ನೀಡಿ ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದ್ದು, ಸಾಧ್ಯವಾದಷ್ಟು ಬೇಗ ಕೊಡಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅಲ್ಲಿ ಹೇಳಲಾಗಿದೆ. ತೀರ್ಪು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನು ನೀಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕಾಯ್ದಿರಿಸಿದೆ. ಯಾರ ವಿಚಾರ ಅನರ್ಹ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಏನಾಗುತ್ತೆ ಅನರ್ಹತೆಯೋ ಅಥವಾ ಇಲ್ಲವೋ ಅನ್ನೋದು ಸದ್ಯಕ್ಕೆ ಈಗ ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲರ ವಾದ ಪ್ರತಿವಾದ ಎಲ್ಲವೂ ಕೂಡ ಪೂರ್ಣಗೊಂಡಿದ್ದು ಅನರ್ಹರ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಅನರ್ಹರ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರೋದ್ರ ಹಿನ್ನೆಲೆಯಲ್ಲಿ ಈಗ ಅನರ್ಹರು ಏನಾಗುತ್ತೆ, ಅವರ ಪರ ತೀರ್ಪು ಬರ್ತಾ ಅಥವಾ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಹಿನ್ನೆಲೆಯಲ್ಲಿ ಎದುರು ನೋಡ್ತಾ ಇದ್ದಾರೆ. ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ವಾರ ಅನರ್ಹರ ತೀರ್ಪು ಹೊರಬೀಳುವಂತಹ ಸಾಧ್ಯತೆಗಳಿದೆ. ಅನರ್ಹರ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರೋ ಹಿನ್ನೆಲೆಯಲ್ಲಿ ಮುಂದಿನ ವಾರ ತೀರ್ಪು ಹೊರಬೀಳುವಂತಹ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಅನರ್ಹರ ವಾದ ಪ್ರತಿವಾದ ಎಲ್ಲವೂ ಕೂಡ ಅಂತ್ಯವಾಗಿದ್ದು, ಬೇಗ ಬೇಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ವಾದಗಳನ್ನು ಪೂರ್ಣಗೊಳಿಸಿ ಹೆಚ್ಚುವರಿ ದಾಖಲೆಗಳೇನಾದರೂ ಇದ್ದರೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅದೆಲ್ಲವನ್ನು ಕೂಡ ಪರಿಗಣಿಸಿ ಒಂದು ತೀರ್ಪನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ. ದೀಪಾವಳಿ ರಜೆ ಬಳಿಕ ಆದೇಶ ಹೊರಕ್ಕೆ ಬೀಳುತ್ತೆ. ದೀಪಾವಳಿ ರಜೆ ಇರೋದ್ರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಮುಂದಿನ ವಾರ ಈ ತೀರ್ಪು ಹೊರಕ್ಕೆ ಬರುವಂತಹ ನಿರೀಕ್ಷೆ ಇದ್ದು, ದೀಪಾವಳಿ ರಜೆ ಬಳಿಕ ಆದೇಶ ಹೊರಕ್ಕೆ ಬರುತ್ತೆ. ಅನರ್ಹರ ಭವಿಷ್ಯ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಒಂದು ಚಿತ್ರಣ ಬರುತ್ತೆ. ಅವರು ಸ್ಪರ್ಧೆ ಮಾಡ್ಬೋದಾ ಚುನಾವಣೆಗೆ ಅಥವಾ ಇಲ್ವಾ, ಅವರ ಅನರ್ಹತೆಯನ್ನು ಎತ್ತಿ ಹಿಡಿದಿದೆಯಾ ಅಥವಾ ಅನರ್ಹತೆ ಸೂಕ್ತ ಅಲ್ಲ ಅನ್ನುವಂತಹ ಏನು ಸ್ಪೀಕರ್ ಅವರ ತೀರ್ಮಾನಕ್ಕೆ ಒಂದು ನಿರ್ಧಾರ ಬರ್ತಾ ಏನು ಅನ್ನೋದು ಸದ್ಯ ಕಾದು ನೋಡಬೇಕು. ಇನ್ನೂ 10 ದಿನದ ಬಳಿಕ ಆದೇಶ ಬರುವಂತಹ ನಿರೀಕ್ಷೆ ಇದ್ದು, ಅಲ್ಲಿಯವರೆಗೂ ಕೂಡ ಯಾವುದೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ, ದೀಪಾವಳಿ ರಜೆ ಇದೆ. ಈ ದೀಪಾವಳಿ ರಜೆ ಮುಗಿದ ಬಳಿಕ ಅಂದರೆ 10 ದಿನದ ಬಳಿಕ ಆದೇಶ ಹೊರಕ್ಕೆ ಬರುವಂತಹ ನಿರೀಕ್ಷೆ ಇದೆ. ನವೆಂಬರ್ 4ರವರೆಗೆ ದೀಪಾವಳಿ ರಜೆಗಳಿದೆ. ಈ ರಜೆ ಎಲ್ಲ ಪೂರ್ಣಗೊಂಡ ಬಳಿಕ ಕೋರ್ಟ್ ಮುಂದೆ ಮತ್ತೆ ಅನರ್ಹರ ವಿಚಾರ ಬರುತ್ತೆ. ಆಗ ತೀರ್ಪನ್ನು ನಿಗದಿ ಮಾಡಲಾಗುತ್ತೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ದಿನಾಂಕದಂದು ತೀರ್ಪನ್ನು ಕೊಡ್ತಾರೋ ಅಥವಾ ಏನು ಅನ್ನೋದನ್ನು ಸದ್ಯ ಕಾದು ನೋಡಬೇಕು. ಆದರೆ ನವೆಂಬರ್ 4ರವರೆಗೆ ದೀಪಾವಳಿ ರಜೆ ಇರೋದ್ರಿಂದಾಗಿ ಅಲ್ಲಿಯ ಒಳಗಾಗಿ ತೀರ್ಪು ಬರೋದಕ್ಕೆ ಸಾಧ್ಯ ಇಲ್ಲ. ನವೆಂಬರ್ 11ರ ಒಳಗೆ ಆದೇಶ ಹೊರಬೀಳಬಹುದಾದಂತಹ ಸಾಧ್ಯತೆ, ಯಾಕಂದರೆ 10 ದಿನದ ಬಳಿಕ ಆದೇಶ ಬರುತ್ತೆ. 10 ದಿನ ಈ ದೀಪಾವಳಿ ರಜೆ ಇದೆ. ಈ ಸಾಲು ಸಾಲು ರಜೆ ಎಲ್ಲ ಪೂರ್ಣಗೊಂಡ ಬಳಿಕ ತೀರ್ಪು ಹೊರಕ್ಕೆ ಬರುತ್ತೆ. ಇನ್ನು 11 ದಿನದ ಬಳಿಕ ತೀರ್ಪು ಬರುತ್ತೆ. ನವೆಂಬರ್ 4ರವರೆಗೆ ದೀಪಾವಳಿ ರಜೆ ಇರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ವಾದ ಪ್ರತಿವಾದವನ್ನು ಪೂರ್ಣಗೊಳಿಸಿ ಬೇಗ ಮುಗಿಸ್ಬೇಕು ಅಂತ ಆಗಿಂದಾಗ್ಗೆ ಕೋರ್ಟ್ ಹೇಳ್ತಾ ಇತ್ತು. ಉಪಚುನಾವಣೆಗೆ ನವೆಂಬರ್ 11ರಿಂದ ಪ್ರಕ್ರಿಯೆ ಆರಂಭವಾಗುತ್ತೆ.
ಇನ್ನೂ 10 ದಿನದ ಬಳಿಕ ಆದೇಶ ಬರೋದಕ್ಕೆ ಬಾಕಿ ಇದೆ. ಆದರೆ 11ರ ಬಳಿಕ ಪ್ರಕ್ರಿಯೆ ಆರಂಭ ಆಗೋದ್ರಿಂದ ಈ 10 ದಿನಗಳ ಒಳಗಾಗಿ ತೀರ್ಪು ಬರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಅವರ ಒಂದು ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚುನಾವಣೆಗೆ ಹೋಗ್ಬೇಕಾ ಬೇಡ್ವಾ ಅನ್ನೋದು, ಅನರ್ಹತೆ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗಬೇಕು ಅಂದರೆ ನವೆಂಬರ್ 11ರವರೆಗೆ ಕಾಯಲೇಬೇಕಾಗತ್ತೆ. ಉಪಚುನಾವಣೆಗೆ ನವೆಂಬರ್ 11ರಿಂದ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಆ ಪ್ರಕ್ರಿಯೆ ಆರಂಭವಾಗುವ ಒಳಗಾಗಿ ಈ ತೀರ್ಪು ಹೊರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು 10 ದಿನದ ಬಳಿಕ ಆದೇಶ, ಏಕೆಂದರೆ ದೀಪಾವಳಿ ಹಬ್ಬದ ರಜೆ ಇದೆ. ನವೆಂಬರ್ 4ರವರೆಗೆ ದೀಪಾವಳಿ ಹಬ್ಬದ ರಜೆ ಇರೋದ್ರಿಂದಾಗಿ ನವೆಂಬರ್ 11ರ ಒಳಗೆ ಆದೇಶ ಹೊರಬೀಳುವಂತಹ ಸಾಧ್ಯತೆಗಳಿದೆ. ಯಾಕೆ ನವೆಂಬರ್ 11 ಅಂದರೆ ಉಪಚುನಾವಣೆಗೆ ನವೆಂಬರ್ 11ರಿಂದ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಅದರ ಒಳಗಾಗಿ ತೀರ್ಪು ಬರೋದು ಸಹಜವಾಗಿ, ಯಾಕಂದರೆ ಚುನಾವಣೆ ಮುಂಚಿತವಾಗಿ ಈ ತೀರ್ಪು ಬಂದರೆ ಅವರು ಚುನಾವಣೆ ಸ್ಪರ್ಧೆ ಮಾಡಬಹುದಾ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ಈಗ ಚುನಾವಣಾ ಆಯೋಗ ಕೂಡ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಇಲ್ಲ, ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ವಿಚಾರವನ್ನೇ ಕೋರ್ಟ್ ಗಮನಕ್ಕೆ ತಂದಿದ್ರಿಂದ ಏನನ್ನ ಪರಿಗಣಿಸುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕು ಸುಪ್ರೀಂ ಕೋರ್ಟ್. ಉಪಚುನಾವಣೆಗೆ ನವೆಂಬರ್ 11ರಿಂದ ಪ್ರಕ್ರಿಯೆ ಆರಂಭವಾಗುತ್ತೆ. ಹೀಗಾಗಿ 11ರ ಒಳಗಾಗಿ ತೀರ್ಪು ಬರಬೇಕು, ಅಷ್ಟರೊಳಗೆ ತೀರ್ಪು ಹೊರಬೀಳುವಂತಹ ನಿರೀಕ್ಷೆ ಇದ್ದು 10 ದಿನದ ಬಳಿಕ ಆದೇಶಕ್ಕಾಗಿ ಎದುರು ನೋಡಲಾಗುತ್ತೆ. ನವೆಂಬರ್ 4ರವರೆಗೆ ದೀಪಾವಳಿ ಹಬ್ಬದ ರಜೆ ಇದೆ. ಈ ಹಬ್ಬದ ರಜೆಯನ್ನು ಪೂರ್ಣಗೊಳಿಸಿಕೊಂಡ ಬಳಿಕ ಮತ್ತೆ ಕೋರ್ಟ್ ಪ್ರಕ್ರಿಯೆ ಆರಂಭವಾಗುತ್ತೆ. ಆಗ ತೀರ್ಪನ್ನ ನೀಡ್ತಾರೆ ಅನರ್ಹರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸುಪ್ರೀಂ ಕೋರ್ಟ್ ಸದ್ಯ ಅನರ್ಹರ ತೀರ್ಪನ್ನ ಕಾಯ್ದಿರಿಸಿದೆ. ಉಪಚುನಾವಣೆಗೆ ನವೆಂಬರ್ 11ರಿಂದ ಪ್ರಕ್ರಿಯೆ ಆರಂಭವಾಗುತ್ತೆ. ಹೀಗಾಗಿ ನವೆಂಬರ್ 11ರ ಒಳಗಾಗಿ ತೀರ್ಪು ಹೊರಬೀಳುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದ್ದು ಇನ್ನು 10 ದಿನದ ಬಳಿಕ ಆದೇಶ ಬರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ನವೆಂಬರ್ 4ರವರೆಗೆ ದೀಪಾವಳಿ ಹಬ್ಬದ ರಜೆ ಇದೆ. ಈ ರಜೆ ಪೂರ್ಣಗೊಂಡ ಬಳಿಕವಷ್ಟೇ ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆಗಳು ಆಗಲಿಕ್ಕೆ ಸಾಧ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಬದ್ರು ಸರ್, ಈಗ ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 10 ದಿನಗಳ ಬಳಿಕ ತೀರ್ಪು ಬರಬಹುದು ಅಂತ ನಿರೀಕ್ಷೆ ಮಾಡಬಹುದಾ, ಅಥವಾ ಈ ದಿನಾಂಕದಂದು ತೀರ್ಪು ನೀಡ್ತೀವಿ ಅಂತ ಏನಾದರೂ ಕೋರ್ಟ್ ಸೂಚನೆ ಕೊಟ್ಟಿದೆಯಾ? ಇಲ್ಲ ದಿವ್ಯ, ಇವು ಸುದೀರ್ಘ ವಿಚಾರಣೆ ಬಳಿಕ ಅಂದರೆ ವಾದ ಪ್ರತಿವಾದಗಳ ಬಳಿಕ ಈಗ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸುವಂಥದ್ದು. ತೀರ್ಪು ಕಾಯ್ದಿರಿಸುವ ಪ್ರಕ್ರಿಯೆ ಹೇಗೆಂತ ಹೇಳಿದ್ರೆ, ಈ ಎರಡೂ ಕಡೆಯವರ ವಾದ ಪ್ರತಿವಾದಗಳನ್ನ ಕೇಳಿ ಸುದೀರ್ಘವಾಗಿ ಅವಲೋಕನ ಬಳಿಕ ಒಂದು ಆದೇಶವನ್ನು ನ್ಯಾಯಾಲಯ ಕೊಡೋದು ಸಂಪ್ರದಾಯ. ಅದರಂತೆ ತೀರ್ಪನ್ನು ಕಾಯ್ದಿರಿಸುತ್ತೆ. ಅದಕ್ಕೆ ಇಷ್ಟೇ ದಿನದಲ್ಲಿ ಆ ತೀರ್ಪು ಕೊಡುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ನಮ್ಮ ಮುಂದಿರುವಂಥ ಏನು ಅಂಕಿಅಂಶಗಳೇನು ಅಂತ ಹೇಳಿದರೆ, ನಾಳೆಯಿಂದ ದೀಪಾವಳಿ ರಜೆ ಆರಂಭ ಆಗುತ್ತೆ ನ್ಯಾಯಾಲಯಕ್ಕೆ. ನವೆಂಬರ್ 4ರಂದೇ ಮತ್ತೆ ನ್ಯಾಯಾಲಯ ಕಾರ್ಯಾರಂಭ ಆಗುವಂಥದ್ದು. ಹಾಗಾಗಿ ನವೆಂಬರ್ 4ರವರೆಗೆ ತೀರ್ಪು ಕೊಡುವ ಸಾಧ್ಯತೆಗಳು ಇಲ್ಲ. ಹಾಗಾಗಿ 10 ದಿನಗಳ ಗ್ಯಾಪ್. ಅದಾದ ನಂತರ ಯಾವಾಗ ಬೇಕಾದರೂ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸ್ಬೋದು. ಒಂದು ವೇಳೆ ರಜೆ ಇದೆ ಅಂತೇಳಿ ನವೆಂಬರ್ 4ರ ನಂತರ ಕಾರ್ಯಾರಂಭ ಮಾಡಿದ ಮೂಲಕ ಪರಾಮರ್ಶೆ ಮಾಡಿ ಈ ವಾದ ಪ್ರತಿವಾದಗಳನ್ನು ಪರಾಮರ್ಶೆ ಮಾಡಿ ನ್ಯಾಯಾಲಯ ತೀರ್ಪನ್ನು ಕೊಡ್ಬೋದು. ನವೆಂಬರ್ 4ರ ನಂತರ ಯಾವಾಗ ಬೇಕಾದರೂ ತೀರ್ಪನ್ನು ಕೊಡ್ಬೋದು ಅನ್ನೋದು ನಿರೀಕ್ಷೆ ಅಷ್ಟೇ. ಇಂಥ ದಿನವೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನವೆಂಬರ್ 4ರವರೆಗೆ ತೀರ್ಪು ಕೊಡುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಮತ್ತೆ ಈ ಅನರ್ಹರು ಏನು ನ್ಯಾಯಾಲಯದ ಮೆಟ್ಟಿಲಲ್ಲಿದ್ದಾರೆ ಅವ್ರನ್ನ ಮತ್ತೆ ಅವರು ಟೆನ್ಷನ್ ಅವ್ರ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ ನ್ಯಾಯಾಲಯ. ಇವತ್ತು ಸುದೀರ್ಘವಾಗಿ ವಿಚಾರಣೆ ಸಂದರ್ಭದಲ್ಲಿ ನಮಗೆ ಕಂಡು ಬಂದದ್ದು ಅಂತ ಹೇಳಿದರೆ, ಆದಷ್ಟು ಬೇಗ ವಿಚಾರಣೆಯನ್ನು ಪೂರ್ಣಗೊಳಿಸಿ ಒಂದು ತೀರ್ಪನ್ನು ಕೊಡಬೇಕು ಅನ್ನೋದು ನ್ಯಾಯಾಲಯ ಎಂದು ನ್ಯಾಯಾಲಯದ ಉದ್ದೇಶ ಆದಂತೆ ಕಾಣ್ತಾ ಇತ್ತು. ಹಾಗಾಗಿ ಎರಡೂ ಕಡೆಯ ನ್ಯಾಯವಾದಿಗಳಿಗೆ ವಾದ ಮತ್ತು ಪ್ರತಿವಾದ ಮಾಡಲಿಕ್ಕೆ ಸುದೀರ್ಘವಾದ ಅವಕಾಶವನ್ನೇ ನ್ಯಾಯಾಲಯ ನೀಡಿದೆ ದಿವ್ಯ. ಓಕೆ, ಹೆಚ್ಚುವರಿ ದಾಖಲೆಗಳು ಬೇಕಾದರೆ ಅದನ್ನು ಕೋರ್ಟ್ಗೆ ನೀವು ಸಬ್ಮಿಟ್ ಮಾಡಬಹುದು ಅಂತ ಹೇಳಿದೆ. ಯಾಕಂದರೆ ಒಂದಷ್ಟು ಸಮಯವನ್ನು ಕೊಡಿ ಅಂತ ಮತ್ತೆ ರೋಹಟಗಿ ಅವರು ಕೇಳಿದರು, ಶಂಕರ್ ಪರ ವಕೀಲರು ಕೇಳಿದರು. ಹೀಗಾಗಿ ನಿಮ್ಮ ಬಳಿ ದಾಖಲೆಗಳಿದ್ದರೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ. ಅಂದರೆ ತೀರ್ಪಿಗೆ ಇದು ಕೂಡ ಪೂರಕವಾಗಬಹುದು ಅಂತನ? ಖಂಡಿತ ದಿವ್ಯ, ಕೆಲವು ವಿಚಾರಗಳು ನ್ಯಾಯಾಲಯ ದಾಖಲೆಗಳ ಮೂಲಕ ಅಂದರೆ ಅಫಿಡವಿಟ್ ಮಾಡಿಕೊಂಡು ಪಡ್ಕೊಳ್ಳುತ್ತೆ. ಅಂದರೆ ಅದು ಏನಾದ್ರು ದಾಖಲೆಗಳು ಸಲ್ಲಿಕೆ ಆದರೆ ಅದರ ಮೂಲಕ ಅದು ಅವರ ಪ್ರಕ್ರಿಯೆ ಅಂದರೆ ವಾದ ಅನ್ನೋದನ್ನು ನ್ಯಾಯಾಲಯ ಅದನ್ನು ಕನ್ಸಿಡರ್ ಮಾಡುತ್ತೆ. ಉದಾಹರಣೆಗೆ ಆಯೋಗ ಏನಾದರೂ ಹೇಳುವಂಥದ್ದಿದ್ದರೆ ದಾಖಲೆಗಳ ಮೂಲಕ ಅಫಿಡವಿಟ್ ಸಲ್ಲಿಸಿದರೆ ಅದು ಆಯೋಗದ ಅಭಿಪ್ರಾಯ ಅನ್ನೋದನ್ನು
ನ್ಯಾಯಾಲಯ ಪರಿಗಣಿಸುತ್ತೆ. ಹಾಗಾಗಿ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡುವಂಥದ್ದು, ಅದನ್ನು ವಿಚಾರಣೆ ವೇಳೆ ಸಂದರ್ಭದಲ್ಲಿ ಸುದೀರ್ಘ ವಾದ ಮಾಡಲಿಕ್ಕೆ ಅವಕಾಶ ಕೊಡಲಾಗ್ತಿತ್ತು. ಸಾಕಷ್ಟು ಅವಕಾಶವನ್ನು ನ್ಯಾಯಾಲಯ ಕೊಟ್ಟಿದೆ, ಆಯೋಗಕ್ಕೂ ಕೊಟ್ಟಿದೆ, ವಾದ ಪ್ರತಿವಾದಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಆಯೋಗ ಇವತ್ತು ಭಾಳ ಚುಟುಕಾಗಿ ಕೆಲವು ವಾದಗಳನ್ನು ಮಂಡಿಸುವಂಥ ಸಂದರ್ಭದಲ್ಲಿ ವ್ಯಕ್ತವಾದ ಅಭಿಪ್ರಾಯ ಏನು ಅಂತ ಹೇಳಿದರೆ, ಸ್ಪೀಕರ್ಗೆ ಇರುವಂಥ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಹೇಳ್ತಾ ಬರುವ ಸಂದರ್ಭದಲ್ಲಿ ಕೇಳಿರುವ ದಾಖಲೆಗಳನ್ನು ಸಲ್ಲಿಸುವಂತೆ ಹೇಳಿರುವಂಥದ್ದು, ಅದನ್ನು ನಾಳೆ ಅವರು ಯಾವಾಗ ಬೇಕಾದರೂ ಏನು ರಿಜಿಸ್ಟ್ರಾರ್ಗೆ ಸಲ್ಲಿಸಬಹುದು. ಥ್ಯಾಂಕ್ ಯು ಬದ್ರುದ್ದೀನ್ ನಿಮ್ಮೆಲ್ಲ ಮಾಹಿತಿಗೆ.